ಹಲೋ, ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಜಿ ಎನ್, ಅಸಿಸ್ಟೆಂಟ್ ಪ್ರೊಫೆಸರ್ ಜಿ ಎಫ್ ಜಿ ಸಿ ಆರ್ ಹೇಳಿ. ಈ ದಿನದ ಕ್ಲಾಸ್ನಲ್ಲಿ ನಾವು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಮತ್ತು ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಅತ್ಯಂತ ತಿರುವು ಕೊಟ್ಟಂಥ ಒಂದು ಘಟನೆ, ಸಾಕಷ್ಟು ಘಟನೆಗಳ ಮೇಲೆ ಪ್ರಭಾವ ಬೀರಿದಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಹೋರಾಟ, ಭಾರತೀಯರ ಒಂದು ಹೋರಾಟದ ಕಿಚ್ಚನ್ನು ಪ್ರಶ್ನೆ ಮಾಡಿದಂಥ ಒಂದು ದಿಟ್ಟತನದ ಒಂದು ಉತ್ತರವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟಂಥ ಒಂದು ಘಟನೆ, ಆ ಘಟನೆಯ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಕೊಟ್ಟಿದ್ದೀವಿ. ಅದೇನಂತ ನಾವು ನೋಡೋಣ. ಇಂದಿನ ಟಾಪಿಕ್ ಸೈಮನ್ ಗೋ ಬ್ಯಾಕ್, ಸೈಮನ್ ವಿರುದ್ಧದ ಹೋರಾಟ. ಸೈಮನ್ ಕಮಿಷನ್ ಏನು 1928ರಲ್ಲಿ ಭಾರತಕ್ಕೆ ಬಂತು? ಈ ಒಂದು ಸೈಮನ್ ಕಮಿಷನ್ ವಿರುದ್ಧ ಭಾರತೀಯರು ಹೇಗೆ ಹೋರಾಟ ಮಾಡಿದ್ರು ಅಂತಕ್ಕಂಥ ಒಂದು ವಿಷಯವನ್ನು ನಾವು ಇವತ್ತು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಅದೇ ಸೈಮನ್ ವಿರುದ್ಧದ ಹೋರಾಟ, ಅಥವಾ ಸೈಮನ್ ಗೋ ಬ್ಯಾಕ್, ಅಥವಾ ಸೈಮನ್ ಬಾಯ್ಕಾಟ್ ಅಂತ ಇದನ್ನು ನಾವು ಕರಿಬಹುದು. ಹಾಗಾದರೆ ಸೈಮನ್ ಆಯೋಗ ಅಂದರೆ ಏನು ಅಂತ ನಾವು ನೋಡೋಣ. 1927ರಲ್ಲಿ ಭಾರತೀಯ ವ್ಯವಹಾರಗಳ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬರ್ಕೆನ್ ಹೆಡ್ ಅವರು ಇಂಗ್ಲೆಂಡಿನ ಲಿಬರಲ್ ಪಕ್ಷದ ಸದಸ್ಯ ಹಾಗೂ ವಕೀಲ ಆಗಿದ್ದಂತಹ ಸರ್ ಜಾನ್ ಸೈಮನ್ ಅಧ್ಯಕ್ಷತೆಯಲ್ಲಿ 7 ಜನರ ಒಂದು ಆಯೋಗವನ್ನು ಪ್ರಕಟಿಸ್ತಾರೆ. ಈ ಒಂದು ಪ್ರಕಟಣೆಯನ್ನು ವೈಸ್ರಾಯ್ ಇರ್ವಿನ್ ಅವರು ಘೋಷಿಸ್ತಾರೆ. ಇದನ್ನು ಸೈಮನ್ ಆಯೋಗ ಅಂತ ಕರೀತಾರೆ. ಯಾಕಂದರೆ ಈ ಒಂದು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಸರ್ ಜಾನ್ ಸೈಮನ್ ಅವರಾಗಿದ್ದರು. ಹಾಗಾಗಿ ಇದನ್ನು ಸೈಮನ್ ಆಯೋಗ ಅಂತ ಕರೀತಾರೆ. ಹಾಗೆ ಈ ಒಂದು ಆಯೋಗದಲ್ಲಿ 7 ಜನ ಒಟ್ಟು ಸದಸ್ಯರಿದ್ದರು ಮತ್ತು ಒಬ್ಬರು ಅಧ್ಯಕ್ಷರು, ಒಟ್ಟು ಸೇರಿ 7 ಜನರ ತಂಡದ ಒಂದು ಚಿತ್ರವನ್ನು ನಾವು ಬಲಭಾಗದಲ್ಲಿ ಗಮನಿಸ್ಬೋದು. ಈ 7 ಜನರು ಅಧ್ಯಕ್ಷರು ಸರ್ ಜಾನ್ ಸೈಮನ್, ಹಾಗೆ 2ನೇ ಸದಸ್ಯರು ಕ್ಲೆಮೆಂಟ್ ಅಟ್ಲಿ. ನಿಮಗೆ ನೆನಪಿರಬಹುದು ವಿದ್ಯಾರ್ಥಿಗಳೇ, ಕ್ಲೆಮೆಂಟ್ ಅಟ್ಲಿ ಅವರು ನಮಗೆ ಸ್ವಾತಂತ್ರ್ಯ ಬಂದಂಥ ಸಮಯದಲ್ಲಿ 1947ರಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಯಾಗಿದ್ದರು. ಅವರು ಆಗ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಹಾಗೆ 3ನೇ ಅವರು ಹ್ಯಾರಿ ಲೆವಿ, 4ನೇ ಸದಸ್ಯರು ಎಡ್ವರ್ಡ್ ಕೆಡಗಾನ್, 5ನೇ ಅವರು ವೆರ್ನನ್ ಹರ್ಟ್ ಶೋರ್ನ್, 6ನೇ ಸದಸ್ಯರು ಲೇನ್ ಫಾಕ್ಸ್, ಹಾಗೂ ಕಡೆಯ ಸದಸ್ಯರು ಡೊನಾಲ್ಡ್ ಹೂವಾರ್ಡ್ ಅಂತ. ಹೀಗೆ 7 ಜನರ ಇಂಗ್ಲೆಂಡ್ ಒಂದು ಕಾಮನ್ಸ್ ಸಭೆಯ ಪಾರ್ಲಿಮೆಂಟ್ ಸದಸ್ಯರ ತಂಡ ಭಾರತಕ್ಕೆ ಬರಬೇಕು, ಅದನ್ನೇ ಸೈಮನ್ ಆಯೋಗ ಅಂತ ಹೇಳಿದರು. ಆ ಆಯೋಗ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಆ ಆಯೋಗದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವು ಒಂದಾಗಿ ನೋಡೋಣ. ಸೈಮನ್ ಆಯೋಗ ಏಕೆ, ಈ ಸೈಮನ್ ಆಯೋಗವನ್ನು ಏಕೆ ರಚನೆ ಮಾಡಲಾಯಿತು ಅಂತಕ್ಕಂಥದ್ದು ಮುಖ್ಯವಾಗಿರತಕ್ಕಂಥ ಒಂದು ಪ್ರಶ್ನೆ. ಇದು 1919ರಲ್ಲಿ ರಚನೆ ಆದಂಥ ಭಾರತ ಸರ್ಕಾರ ಕಾಯ್ದೆಯನ್ನು ಪರಿಶೀಲನೆ ಮಾಡೋದಕ್ಕೆ ರಚನೆ ಮಾಡಿದಂಥ ಆಯೋಗ ಆಗಿತ್ತು. ಯಾಕಂದರೆ 1919ರ ಕಾಯ್ದೆಯಲ್ಲಿ ಹೇಳಲಾಗಿತ್ತು, ಈ ಕಾಯ್ದೆಯ 10 ವರ್ಷಗಳ ನಂತರ ಭಾರತದ ಸಂವಿಧಾನದ ಒಂದು ವಿಷಯಗಳನ್ನು ಪರಿಶೀಲನೆ ಮಾಡೋದಕ್ಕಾಗಿ ಮತ್ತು ಕಾನೂನುಗಳನ್ನು ಪರಿಶೀಲನೆ ಮಾಡೋದಕ್ಕಾಗಿ, ಸರ್ಕಾರದ ವಿಧಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಒಂದು ಆಯೋಗವನ್ನು ರಚನೆ ಮಾಡಬೇಕಂತ ಆಗಿತ್ತು. ಹಾಗಾಗಿ ಆ ಒಂದು ಕಾಯ್ದೆ ಅಡಿಯಲ್ಲಿ ಈ ಒಂದು ಆಯೋಗವನ್ನು, ಸೈಮನ್ ಆಯೋಗವನ್ನು ರಚನೆ ಮಾಡಲಾಯಿತು. ಸೊ ಭಾರತೀಯರ ಬೇಡಿಕೆ ಆಗಿರತಕ್ಕಂಥ ಸಂವಿಧಾನದ ಪರಿಷ್ಕರಣೆಗೆ ಇದು ರಚನೆ ಆಯಿತು. ಹಾಗೆ ಕನ್ಸರ್ವೇಟಿವ್ ಪಕ್ಷ ಕೀರ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೂ ಕೂಡ ಇದನ್ನು ರಚನೆ ಮಾಡಿತು. 1929ರಲ್ಲಿ ರಚನೆ ಆಗಬೇಕಿದ್ದಂಥ ಸೈಮನ್ ಕಮಿಷನ್ನ 2 ವರ್ಷ ಮುಂಚೆನೇ ಮಾಡಲಾಯಿತು. ಯಾಕಂದರೆ ಮುಂದೆ ಬರ್ತಕ್ಕಂಥ ಒಂದು ಕಾಮನ್ಸ್ ಸಭೆ ಎಲೆಕ್ಷನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಕ್ರೆಡಿಟ್ಟು ಆ ಒಂದು ಪಕ್ಷಕ್ಕೆ ಹೋಗ್ಬೋದು ಅಂತೇಳಿ ಮುಂಚೆನೇ 1927ರಲ್ಲಿ ಒಂದು ಸೈಮನ್ ಕಮಿಷನನ್ನು ಈ ಒಂದು ಪಾರ್ಟಿ ರಚನೆ ಮಾಡುತ್ತೆ. ಹಾಗಾಗಿಯೇ ಈ ಒಂದು ಆತುರದ ನಿರ್ಧಾರವನ್ನು ಕೂಡ ಕೈಗೊಂಡಿತ್ತು ಅಲ್ಲಿನ ಸರ್ಕಾರ ಅಂತ ಹೇಳ್ಬೋದು. ಹಾಗೆ ಭಾರತೀಯರ ಹೋರಾಟಗಳು ಸಾಕಷ್ಟು ನಡೀತಾ ಇತ್ತು. ಅದನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು, ಅದರ ಬಲವನ್ನು ಕುಗ್ಗಿಸ್ತಕ್ಕಂಥ ಒಂದು ಹುನ್ನಾರ ಕೂಡ ಇದರ ಹಿಂದೆ ಇತ್ತು ಅಂತ ಅನೇಕ ಒಂದು ವಿದ್ವಾಂಸರು, ಚರಿತ್ರಕಾರರು ಹೇಳ್ತಾರೆ. ಸೊ ಹಾಗಾದರೆ ಸೈಮನ್ ಆಯೋಗದ ಬಾಯ್ಕಾಟ್ ಏಕೆ ಆಯಿತು, ಸೈಮನ್ ಆಯೋಗವನ್ನು ಭಾರತೀಯರು ಏಕೆ ವಿರೋಧಿಸಿದರು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈ ಆಯೋಗದಲ್ಲಿ ಯಾವೊಬ್ಬ ಭಾರತೀಯನೂ ಇರಲಿಲ್ಲ, ಎಲ್ಲರೂ ಕೂಡ ಬಿಳಿಯರೇ ಆಗಿದ್ದರು. ಸೊ ಭಾರತೀಯರ ಸಂವಿಧಾನ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಒಂದು ಆಯೋಗ ಬರ್ತಾ ಇದೆ, ಒಂದು ವರದಿಯನ್ನು ಕೊಡೋಕ್ಕೆ ಬರ್ತಾ ಇದೆ, ಆದರೆ ಅದರಲ್ಲಿದ್ದಂಥ ಒಬ್ಬ ಸದಸ್ಯನೂ ಕೂಡ ಭಾರತೀಯನಿಲ್ಲ ಅಂತಕ್ಕಂಥದ್ದು ತುಂಬಾ ದುರದೃಷ್ಟದ ವಿಷಯ ಆಗಿತ್ತು. ಹಾಗೆ ಭಾರತೀಯರ ಸ್ವಾಭಿಮಾನಕ್ಕೆ ಧಕ್ಕೆ ತರತಕ್ಕಂಥ ವಿಚಾರ ಆಗಿತ್ತು. ಹಾಗೆ ಭಾರತೀಯರ ಸಂವಿಧಾನ ಮತ್ತು ಸರ್ಕಾರದ ಬಗ್ಗೆ ವರದಿ ತಯಾರು ಮಾಡೋದಕ್ಕೆ ಭಾರತೀಯರಿಗೆ ಅರ್ಹತೆ ಇಲ್ವಾ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಇದು ಎತ್ತಾ ಇತ್ತು. ಹಾಗಾಗಿ ಇದು ಭಾರತೀಯರು ಇದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನ ಕೈಗೊಳ್ತಾರೆ.
ಏಳು ಸದಸ್ಯರು ಕೂಡ ಬಿಳಿಯರೇ ಆಗಿದ್ದರು, ಇಂಗ್ಲೀಷರೇ ಆಗಿದ್ದರು ಅಂತಕ್ಕಂಥದ್ದು ಬಹಳ ಶೋಚನೀಯವಾಗಿರ್ತಕ್ಕಂಥ ವಿಚಾರ ಆಗಿತ್ತು. ಹಾಗೆ ಸೈಮನ್ ಗೋಬ್ಯಾಕ್ ಎಂಥ ಸಂಘಟನೆಗಳು ಯಾವ್ಯಾವು, ಸೈಮನ್ ಗೋಬ್ಯಾಕ್ ಘೋಷಣೆಯನ್ನು ಮಾಡಿದಂಥ ಭಾರತೀಯ ಬಹುತೇಕ ಪಕ್ಷಗಳು ಮತ್ತು ಸಂಘಟನೆಗಳು ಈ ಸೈಮನ್ ಕಮಿಷನ್ನ ವಿರೋಧಿಸ್ತವೆ ಮತ್ತು ಅದರ ವಿರುದ್ಧ ಪ್ರಚಾರವನ್ನು ಕೈಗೊಳ್ತವೆ. ಮೊದಲನೇದಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC 1927 ತನ್ನ ಮದ್ರಾಸ್ ಸಮಾವೇಶದಲ್ಲಿ ಪ್ರತಿ ಹಂತದಲ್ಲೂ ಸೈಮನ್ ಆಯೋಗವನ್ನು ಬಹಿಷ್ಕರಿಸಬೇಕು ಅಂತ ತೀರ್ಮಾನವನ್ನು ತಗೊಳ್ಳುತ್ತೆ. ನಾವು ನೋಡ್ತಾ ಇದ್ದೀವಿ ಎಡಗಡೆಯ ಚಿತ್ರದಲ್ಲಿ ಕಾಂಗ್ರೆಸ್ನ ಪ್ರಮುಖ ಧುರೀಣರಿದ್ದಾರೆ, ಹಾಗೆ ಮಧ್ಯಭಾಗದಲ್ಲಿ 1927 INC ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಅನ್ಸಾರಿರವರು ಕೂಡ ಇದ್ದಾರೆ. ಹಾಗೆ ಮಧ್ಯದ ನಾವು ಒಂದು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು INC ಒಂದು ಸಭೆಯನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಇಟ್ ವಾಸ್ ಡಿಸೈಡೆಡ್ ದಟ್ ದಿ ಸೈಮನ್ ಕಮಿಷನ್ ವುಡ್ ಬಿ ಬಾಯ್ಕಾಟೆಡ್ ಆ್ಯಂಡ್ ಪ್ರೊಟೆಸ್ಟ್ಸ್ ವುಡ್ ಬಿ ಆರ್ಗನೈಸ್ಡ್ ಅಂತ ಅವರು ತೀರ್ಮಾನ ಕೈಗೊಂಡರು. ಹಾಗೆ ಒಂದು INC ಒಂದು ಫ್ಲ್ಯಾಗನ್ನು ಕೂಡ ಧ್ವಜವನ್ನು ಕೂಡ ನಾವು ಇದರಲ್ಲಿ ಗಮನಿಸ್ಬೋದು. ಇನ್ನು ಬೇರೆ ಯಾವ ಸಂಘಟನೆಗಳು INC ಸಪೋರ್ಟನ್ನು ಮಾಡಿದ್ವು ಅಥವಾ ಈ ಒಂದು ಸೈಮನ್ ಕಮಿಷನ್ ವಿರುದ್ಧದ ಹೋರಾಟದಲ್ಲಿ ಯಾವ್ಯಾವ ಸಂಘಟನೆಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ವು ಅಂದರೆ INC ಜೊತೆಗೆ ಮುಸ್ಲಿಂ ಲೀಗ್ ಕೂಡ ಇದರಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತು ಸೈಮನ್ ಕಮಿಷನ್ ಬಗ್ಗೆ. ಹಾಗೆಯೇ ಹಿಂದೂ ಮಹಾಸಭಾ ಅದರ ಅಧ್ಯಕ್ಷತೆಯ ವಹಿಸಿದಂಥ ಮದನ ಮೋಹನ ಮಾಳವೀಯರವರ ಚಿತ್ರವನ್ನು ಕೂಡ ನಾವು ನೋಡಬಹುದು. ಅವರು ಕೂಡ ಇದಕ್ಕೆ ಅಪೋಸನ್ನು ವ್ಯಕ್ತಪಡಿಸಿದರು. ಹಾಗೆ ಲಿಬರಲ್ ಪಾರ್ಟಿ ಮತ್ತು ಅದರ ಅಧ್ಯಕ್ಷರಾಗಿದ್ದಂಥ ತೇಜ್ ಬಹದ್ದೂರ್ ಸಫ್ರೋರ್ ಅವರು ಕೂಡ ಸೈಮನ್ ಗೋಬ್ಯಾಕ್ ಒಂದು ಹೋರಾಟಕ್ಕೆ ಕೈ ಜೋಡಿಸಿದರು. ಹಾಗೆ ಸೈಮನ್ ಗೋಬ್ಯಾಕ್ ಎಂಥ ನಾಯಕರು ಯಾರು, ಪ್ರಮುಖ ಲೀಡರ್ಸ್ ಮುಖ್ಯವಾಗಿ INC ಮೋತಿಲಾಲ್ ನೆಹರೂರವರನ್ನು ನಾವು ಪ್ರಾರಂಭದಲ್ಲಿ ನೋಡ್ಬೋದು. ಎಡಗಡೆಯಿಂದ ನನ್ನ ಎಡಗಡೆಯಿಂದ ಒಂದು ಚಿತ್ರವನ್ನು ನೀವು ಗಮನಿಸ್ಬೋದು. ಮೋತಿಲಾಲ್ ನೆಹರೂರವರು ಸೈಮನ್ ಗೋಬ್ಯಾಕ್ ನಿರ್ಣಯವನ್ನು ತೆಗೆದುಕೊಳ್ಳೋದ್ರಲ್ಲಿ ಪ್ರಮುಖ ನಾಯಕರಾಗಿದ್ದರು. ಹಾಗೆ ಎರಡನೇ ಒಂದು ಸಾಲಿನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನ ನಾಯಕರು, ಅವರು ಸೈಮನ್ ಗೋಬ್ಯಾಕ್ ಅಂತ ಹೇಳಿದರು. ಹಾಗೆ ಮೂರನೇ ಒಂದು ನಾಯಕರು ಲಾಲಾ ಲಜಪತ್ ರಾಯ್ ಅವರು, ಪಂಜಾಬಿನ ಪ್ರಮುಖ ತೀವ್ರಗಾಮಿ ಲೀಡರ್. ಹಾಗೆ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಮತ್ತು ಜವಾಹರ್ಲಾಲ್ ನೆಹರು, ಹೀಗೆ ಅನೇಕ ನಾಯಕರು ಈ ಒಂದು ಸೈಮನ್ ಕಮಿಷನ್ ವಿರುದ್ಧ ಹೋರಾಟಕ್ಕೆ ಒಂದು ಒಕ್ಕೊರಲಿನ ಧ್ವನಿಯನ್ನು ಗುಡಿಸಿದ್ರು ಅಂತ ಹೇಳ್ಬೋದು. ಹಾಗಾದರೆ ಸೈಮನ್ ಕಮಿಷನ್ ಬಗ್ಗೆ ಅನೇಕ ಲೀಡರ್ಸ್ ಟೀಕೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಸೈಮನ್ ಕಮಿಷನ್ ಟೀಕಿಸಿದವರು ಯಾರು, ಮುಖ್ಯವಾಗಿರ್ತಕ್ಕಂಥ ಟೀಕೆ ಹೇಗಿತ್ತು ಅಂತಕ್ಕಂಥದ್ದು ನಾವು ನೋಡೋದಾದರೆ, ತೇಜ್ ಬಹದ್ದೂರ್ ಸಫ್ರು ಏನು ಲಿಬರಲ್ ಪಕ್ಷದ ಧುರೀಣರು ಹೇಳ್ತಾರೆ, ಭಾರತೀಯರ ರಾಷ್ಟ್ರೀಯತೆಗೆ ಹಿಂದೆಂದೂ ಇದಕ್ಕಿಂತ ಕೆಟ್ಟದಾದ ಸವಾಲು ಎದುರಾಗಿತ್ತೆಂದು ನನಗನ್ನಿಸುವುದಿಲ್ಲ. ಹಾಗಾಗಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಏನು ನಮಗೆ ಚಾಲೆಂಜು, ನಮ್ಮ ನ್ಯಾಷನಾಲಿಟಿಯನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಬಲಭಾಗದಲ್ಲಿರ್ತಕ್ಕಂಥ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು, ಮೋತಿಲಾಲ್ ನೆಹರೂರವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮ ಇಚ್ಛೆಯ ವಿರುದ್ಧ ಒಂದು ಸಂವಿಧಾನವನ್ನು ಹೇರ್ತಕ್ಕಂಥ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಕೊಡದೆ ಪರಕೀಯರು ಬಂದು ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಕ್ಕೆ ಅವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮೋತಿಲಾಲ್ ನೆಹರೂರವರು ಇಲ್ಲಿ ಎತ್ತುತ್ತಾರೆ. ಸೊ ಈ ಒಂದು ಪ್ರಮುಖ ಧುರೀಣರ ಒಂದು ಟೀಕೆಗಳನ್ನು ನಾವು ಇಲ್ಲಿ ತುಂಬ ಅರ್ಥಬದ್ಧವಾಗಿ ಮತ್ತು ಆ ಒಂದು ವಾಸ್ತವಿಕ ನೆಲೆಗಟ್ಟಿನಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ INC ಕಾರ್ಯವಿಧಾನಗಳು ಹೇಗಿದ್ವು, ಈ ಒಂದು ಸೈಮನ್ ಬಾಯ್ಕಾಟ್ ಮಾಡೋದಕ್ಕೆ ಅದರ ವಿರುದ್ಧದ ಹೋರಾಟಕ್ಕೆ ಯಾವ್ಯಾವ ಕಾರ್ಯತಂತ್ರಗಳನ್ನು INC ಹಾಕ್ಕೊಂಡಿತ್ತು, ಹಾಗೆ ಬೇರೆ ಪಕ್ಷಗಳು ಕೂಡ ಇದೇ ರೀತಿಯ ಕಾರ್ಯತಂತ್ರಗಳನ್ನು ಹಾಕ್ಕೊಂಡಿದ್ವು ಮತ್ತು ಆ ಕಾರ್ಯತಂತ್ರಗಳನ್ನು ಅನುಷ್ಠಾನಕ್ಕೆ ತರೋದರಲ್ಲಿ ಯಶಸ್ವಿಯಾದವು. ಅದರಲ್ಲಿ ಮುಖ್ಯವಾಗಿ ಆಯೋಗ ಭಾರತಕ್ಕೆ ಕಾಲಿಡ್ತಕ್ಕಂಥ ದಿನ ದೇಶಾದ್ಯಂತ ಸಾಮೂಹಿಕ ಪ್ರತಿಭಟನೆಗಳನ್ನು ನಡೆಸ್ತಕ್ಕಂಥದ್ದು, ಆಯೋಗಕ್ಕೆ ಯಾವುದೇ ಕಾರಣಕ್ಕೆ ಸಹಕಾರವನ್ನು ಕೊಡಬಾರ್ದು, ಅದರ ಜೊತೆ ಚರ್ಚೆಗಳನ್ನು ಮಾಡೋದಕ್ಕೆ ಹೋಗಬಾರ್ದು, ಹಾಗೆ ಆಯೋಗಕ್ಕೆ ಯಾವುದೇ ಬೇಡಿಕೆಗಳನ್ನು ಸಲ್ಲಿಸಬಾರ್ದು, ನಮ್ಮ ಅಹವಾಲುಗಳನ್ನು ಸಲ್ಲಿಸೋದಕ್ಕೆ ಹೋಗಬಾರ್ದು, ಮತ್ತು ಆಯೋಗದ ಎಲ್ಲ ಸದಸ್ಯರಿಗೆ 7 ಜನ ಸದಸ್ಯರಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕ್ತಕ್ಕಂಥದ್ದು, ಅವರಿಗೆ ಯಾವುದೇ ರೀತಿಯಲ್ಲೂ ನಾವು ಒಂದು ಸಹಕಾರವನ್ನು ಕೊಡ್ಬೋದಾಗಲಿ, ಹಾಗೆ ಸಾಮಾಜಿಕವಾಗಿ ಅವ್ರ ಜೊತೆ ಮಾತನಾಡೋದಕ್ಕೆ ಬೆರೆಯೋದಕ್ಕೆ ಯಾವುದೇ ಥರ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಈ ಒಂದು INC ತೀರ್ಮಾನಕ್ಕೆ ತಗೊಳ್ತು. ಹಾಗಾದರೆ ಈ ಒಂದು ಸೈಮನ್ ಕಮಿಷನ್ ಯಾವಾಗ ಭಾರತಕ್ಕೆ ಬಂತು ಮತ್ತು ಎಲ್ಲಿ ಹೋರಾಟ ಪ್ರಾರಂಭ ಆಯಿತು ಅಂದರೆ ಮುಂಬೈನಲ್ಲಿ ಹೋರಾಟ ಪ್ರಾರಂಭ ಆಯಿತು. ಮುಂಬೈನಲ್ಲಿ ಹೇಗೆ ಹೋರಾಟ ನಡೆಯಿತು ಅಂತಕ್ಕಂಥದ್ದು
ಮುಖ್ಯವಾಗಿರತಕ್ಕಂಥ ಒಂದು ವಿಚಾರ. ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿದ್ದು ಫೆಬ್ರವರಿ 3, 1928 ಆಗಮನಿಸ್ತು. ಅವತ್ತು ಹಡಗಿನಲ್ಲಿ ಬಂದಿಳಿದಂಥ ಒಂದು ಸೈಮನ್ ಕಮಿಷನ್ 7 ಜನರ ಸದಸ್ಯರಿಗೆ ಸರ್ಕಾರದ ವತಿಯಿಂದ ಅದ್ಧೂರಿಯಾದಂಥ ಸ್ವಾಗತ ಸಿಕ್ತು. ಅದನ್ನು ನಾವು ಎಡಗಡೆ ಚಿತ್ರದಲ್ಲಿ ನೋಡಬಹುದು, ಹಾಗೆ ಬಲಭಾಗದ ಚಿತ್ರದಲ್ಲಿ ನೋಡಬಹುದು. ಹೋರಾಟಗಾರರು INC ಆಗ್ಬೋದು, ಮುಸ್ಲಿಂ ಲೀಗ್ ಆಗ್ಬೋದು, ಎಲ್ಲ ಸಂಘಟನೆಗಳು ಕೂಡ ಒಟ್ಟಾಗಿ ಒಂದು ಕಪ್ಪು ಧ್ವಜವನ್ನು ಪ್ರದರ್ಶಿಸಿ ಹೋರಾಟಗಾರರು ಹರತಾಳಗಳನ್ನು ಮಾಡಿದ್ರು, ಸಾಮೂಹಿಕವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರು. ಅವತ್ತು ಇಡೀ ಮುಂಬೈ ಸಿಟಿನೇ ಬಂದ್ ಆಗಿತ್ತು. ಎಲ್ಲ ಅಂಗಡಿ ಮುಂಗಟ್ಟುಗಳು, ವ್ಯಾಪಾರದ ವಹಿವಾಟುಗಳು ಸ್ಥಗಿತವಾಗಿದ್ದರು. ವಿದ್ಯಾರ್ಥಿಗಳು ಹಾಗೆ ಕಾರ್ಮಿಕರು ಎಲ್ಲರೂ ಮಹಿಳೆಯರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಸೈಮನ್ ಗೋ ಬ್ಯಾಕ್ ಅಂತ ಅಕ್ಷರಶಃ ಅವತ್ತು ಮುಂಬೈ ಸಿಟಿ ಬಂದ್ ಆಗಿತ್ತು. ಎಲ್ಲವೂ ಕೂಡ ಒಂದು ಸೈಮನ್ ಆಯೋಗದ ವಿರುದ್ಧದ ಒಂದು ಹೋರಾಟವನ್ನು ಭಾರತೀಯರು ಒಗ್ಗಟ್ಟಾಗಿ ಮತ್ತು ಬಹಳ ಒಂದು ಆ್ಯಕ್ಟಿವ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು. ಕಪ್ಪು ಧ್ವಜವನ್ನು ಪ್ರದರ್ಶನ ಮಾಡಿ ಅದರಲ್ಲಿ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಬರವಣಿಗೆಗಳ ಮೂಲಕ ಪತಾಕೆಗಳನ್ನು ಹಾರಿಸಿದ್ರು. ಸೈಮನ್ ಗೋ ಬ್ಯಾಕ್ ಅಂತೇಳಿ ಅವಮಾನವನ್ನು ಕೂಡ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಖಭಂಗ ಕೂಡ ಆಯಿತು ಅಂತ ನಾವು ಹೇಳ್ಬೋದು. ಸರಿ, ಮುಂಬೈನಲ್ಲಿ ಕೂಡ ಹೋರಾಟ ನಡೀತು. ಹಾಗೆ ಸೈಮನ್ ಬೇರೆ ಬೇರೆ ಪಕ್ಷಗಳನ್ನು ನಾಯಕರನ್ನು ಭೇಟಿ ಮಾಡೋಕ್ಕೆ ದೇಶದ ಬೇರೆ ಬೇರೆ ಮೂಲೆಗೆ ಬೇರೆ ಬೇರೆ ನಗರಗಳಿಗೆ ಸಂಚಾರವನ್ನು ಮಾಡ್ತಾ ಹೋಯಿತು. ನಾವು ಎಡಭಾಗದ ನಕ್ಷೆಯಲ್ಲಿ ನೋಡ್ಬೋದು, ಮುಖ್ಯವಾಗಿ ಬಾಂಬೆ, ಮದ್ರಾಸ್, ಕಲ್ಕತ್ತಾ, ಲಕ್ನೋ, ಲಾಹೋರ್ಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಹೋರಾಟದ ಒಂದು ಛಾಪು ಮೂಡಿತು. ತುಂಬ ಗಂಭೀರವಾಗಿ ಹೋರಾಟ ಎಲ್ಲ ನಗರಗಳಲ್ಲೇ ನಡೀತು. ಹಾಗಾಗಿ ಅನ್ಇನ್ವೈಟೆಡ್ ಗೆಸ್ಟ್ ಸೈಮನ್ ಗೋ ಬ್ಯಾಕ್ ಅಂತೇಳಿ ಎಲ್ಲ ಕಡೆ ಗೋಷ್ಠಿಗಳನ್ನು ಕೂಗಿದ್ರು. ಒಂದು ಆತಿಥ್ಯವನ್ನು ಕೊಡೋದಿಲ್ಲ ನಿಮಗೆ ಅಂತೇಳಿ. ಸೊ ಆ ಚಿತ್ರಗಳನ್ನು ನಾವು ನೋಡಬಹುದು. ಸೊ ಈ ಎಲ್ಲ ಹೋರಾಟಗಳಿಂದಾಗಿ ಸೈಮನ್ಗೆ ಸಾಕಷ್ಟು ಮುಖಭಂಗ ಆಯಿತು. ಆದರೂ ಕೆಲವು ನಾಯಕರು ಅವ್ರ ಜೊತೆ ಕೆಲವು ಪಕ್ಷಗಳು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ವು, ಕೆಲವು ಮುಖ್ಯವಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಿದ್ವು. ಆದರೆ INC ಆಗ್ಬೋದು, ಹಿಂದೂ ಮಹಾಸಭಾ ಆಗ್ಬೋದು, ಆಗಲಿ ಮುಸ್ಲಿಂ ಲೀಗ್ನ ಪ್ರಮುಖ ಧುರೀಣರು ಈ ಒಂದು ಸೈಮನ್ ಕಮಿಷನ್ ಜೊತೆ ಮುಖ್ಯವಾಗಿ ಯಾವುದೇ ಚರ್ಚೆಗಳನ್ನು ಮಾಡಲಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆ ದೇಶದಾದ್ಯಂತ ಸೈಮನ್ ಕಮಿಷನ್ಗೆ ಸಾಕಷ್ಟು ಅಡೆತಡೆಗಳು ಮತ್ತು ಅದರ ವಿರುದ್ಧದ ಹೋರಾಟ ನಡೆಯಿತು. ಹಾಗೆ ಮುಂದುವರೆದ ಹಾಗೆ ನಾವು ಸೈಮನ್ ಕಮಿಷನ್ ವಿರುದ್ಧದ ಹೋರಾಟಗಳನ್ನು ನೋಡ್ಬೋದು. ಒಂದು ಎಡಭಾಗದ ಕೆಳಗಿನ ಒಂದು ಏನು ಚಿತ್ರದಲ್ಲಿ ಇಡೀ ರಸ್ತೆ ಒಂದು ಸೈಮನ್ ವಿರುದ್ಧದ ಹೋರಾಟದಲ್ಲಿ ಜನ ಜಾತ್ರೆಯ ರೀತಿ ಸೇರಿ ಒಂದು ಸಾಮೂಹಿಕವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರು. ಹಾಗೆ ಕಾಂಗ್ರೆಸ್ನ ಲೀಡರ್ಸ್ ಪ್ರತಿಭಟನೆಗಳನ್ನು ಮಾಡಿರ್ತಕ್ಕಂಥ ಒಂದು ಚಿತ್ರಗಳನ್ನು ನಾವು ಈ ಒಂದು ದೃಶ್ಯದಲ್ಲಿ ನೋಡಬಹುದು. ಹಾಗೆ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಹೋರಾಟವನ್ನು ದಮನ ಮಾಡೋದಕ್ಕೆ ಸರ್ಕಾರ ಏನು ಒಂದು ಕ್ರಮಗಳನ್ನು ಕೈಗೊಳ್ತು, ಯಾವ ರೀತಿ ಇದನ್ನು ಮಟ್ಟ ಹಾಕೋದಕ್ಕೆ ಪ್ರಯತ್ನ ಮಾಡಿತು, ಸರ್ಕಾರದ ಒಂದು ದಮನಕಾರಿ ಕ್ರಮಗಳು ಗೋಲಿಬಾರ್ ಮತ್ತು ಲಾಠಿ ಚಾರ್ಜ್ ಮೂಲಕ ಸೈಮನ್ ಒಂದು ಗೋ ಬ್ಯಾಕ್ ದಮನ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿತು. ಹಾಗಾಗಿ ಬ್ರಿಟಿಷ್ ಸರ್ಕಾರ ಸಾಕಷ್ಟು ದೌರ್ಜನ್ಯದ ಕ್ರಮಗಳನ್ನು ಮಾಡ್ತು, ಸಾಕಷ್ಟು ಜನನ ಅರೆಸ್ಟ್ ಮಾಡ್ತು, ಜೈಲ್ಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತು. ನಾವು ನೋಡ್ಬೋದು ಅಲ್ಲಿ ಜನರ ಮೇಲೆ ಸಾಕಷ್ಟು ಲಾಠಿ ಪ್ರಹಾರವನ್ನು ಪೊಲೀಸರು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಬ್ರಿಟಿಷರ ಒಂದು ಫ್ಲ್ಯಾಗನ್ನು ಕೂಡ ನಾವಲ್ಲಿ ಗಮನಿಸ್ಬೋದು. ಸೊ ಈ ರೀತಿಯಲ್ಲಿ ಸಾಕಷ್ಟು ಭಾರತೀಯರು ಈ ಒಂದು ಹೋರಾಟದಲ್ಲಿ ತಮ್ಮ ಏನು ಹಿಂಸಾ ಸರ್ಕಾರದಿಂದ ಆದಂಥ ಹಿಂಸಾ ಕೃತ್ಯಗಳನ್ನು ಅದಕ್ಕೆ ಎದುರಿದ ಹಾಗೆ ಅಹಿಂಸಾತ್ಮಕವಾಗಿ ತುಂಬ ಒಗ್ಗಟ್ಟಿನಿಂದ ತುಂಬ ಯಶಸ್ವಿಯಾಗಿ ಈ ಹೋರಾಟವನ್ನು ನಡೆಸಿದ್ರು ಅಂತ ಹೇಳ್ಬೋದು. ಹಾಗೆ ಲಾಹೋರ್ನಲ್ಲಿ ಸೈಮನ್ ಬಾಯ್ಕಾಟ್ ಹೇಗೆ ನಡೆಯಿತು ಅಂತಕ್ಕಂಥದ್ದು. ಲಾಹೋರ್ ಸೈಮನ್ ಹೋರಾಟದ ಒಂದು ಕೇಂದ್ರ ಸ್ಥಾನಗಳಲ್ಲಿ ಒಂದಾಗಿತ್ತು. ಸೈಮನ್ ಲಾಹೋರ್ನಲ್ಲಿ ಚರ್ಚೆ ಮಾಡೋದಕ್ಕಾಗಿ ರೈಲ್ವೆ ಸ್ಟೇಷನಲ್ಲಿ ಬಂದಿಳಿದಾಗ ಅಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಒಂದು ಲಾಹೋರ್ನ ಏನು ಸೈಮನ್ ಬಾಯ್ಕಾಟ್ ಹೋರಾಟದ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ಲಾಲಾ ಲಜಪತ್ ರಾಯ್ ಅವರ ಒಂದು ನೇತೃತ್ವದಲ್ಲಿ ಅನೇಕ ಭಾರತೀಯ ಹೋರಾಟಗಾರರು ಸೇರಿ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಹೋರಾಟವನ್ನು ಮಾಡಿದ್ರು. ಆ ಸಮಯದಲ್ಲಿ ಒಂದು ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಸ್ಕಾಟ್ ಅವರ ಆದೇಶದ ಮೇರೆಗೆ JP ಸ್ಯಾಂಡರ್ಸ್ ಅಂತಕ್ಕಂಥ ಅಸಿಸ್ಟೆಂಟ್ ಪೊಲೀಸ್ ಸೂಪರಿಂಟೆಂಡೆಂಟ್ ಏನು ಹೇಳ್ತಾರೆ, ಅವರು ಒಂದು ಲಾಠಿ ಚಾರ್ಜನ್ನು ಲಾಲಾ ಲಜಪತ್ ರಾಯ್ ಅವರ ಮೇಲೆ ಮಾಡ್ತಕ್ಕಂಥ ಒಂದು
ದೊಡ್ಡ ಅನಾಹುತಕ್ಕೆ ಕೈಯಾಗ್ತಾರೆ. ಸೊ ಆ ಒಂದು ಒಂದು ದೃಶ್ಯವನ್ನು ನಾವು ಈ ಒಂದು ಚಲನಚಿತ್ರದ ಮೂವಿ ಒಂದು ಕ್ಲಿಪ್ ಮೂಲಕ ನೋಡ್ಬೋದು. ಇದು ಸೈಮನ್ ಕಮಿಷನ್ ಬಾಯ್ಕಾಟ್ ಹೇಗೆ ನಡೆಯಿತು ಮತ್ತು ಅದರ ದಮನವನ್ನು ಹೇಗೆ ಮಾಡಲಾಯಿತು ಅಂತಕ್ಕಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು. ಇದು ಮರುಸೃಷ್ಟಿ ಒಂದು 21 ಶಾಹಿದ್ ಎಂಬ ಹಿಂದಿ ಚಲನಚಿತ್ರದ ಒಂದು ಏನು ಆಯ್ದ ಭಾಗವನ್ನು, ಮರುಸೃಷ್ಟಿಯ ಭಾಗವನ್ನು ನಾವಿಲ್ಲಿ ನೋಡಿ ಅದನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬಹುದು. हिंदुस्तान है हमारा, मुर्जो साइमन जहां देश है तुम्हारा, वंदे मातरम, वंदे मातरम. What are the natives saying? Do you understand the bloody language? Yes, I do, sir. They are saying we are Indians. हिंदुस्तान है हमारा, मुर्जो साइमन जहां देश है तुम्हारा, वंदे मातरम, वंदे मातरम. What are the natives saying? Do you understand the bloody language? Yes, I do, sir. They are saying we are Indians and India is ours. And Simon, go back to your country. अंग्रेज शाही मुर्दाबाद, अंग्रेज शाही मुर्दाबाद. What do they say now? Don't worry, sir. I've got the standing orders of the governor to deal with the crowd whichever way is suitable. Then deal with it, for heaven's sake. Simon Commission!
अंग्रेजी हुकूमत के लिए बहुत महंगा साबित होगा। मेरे ऊपर बरसाई गई एक एक लाठी अंग्रेजी राज के किया गया एक एक बार अंग्रेजी हुकूमत के लिए बहुत महंगा साबित होगा। मेरे ऊपर बरसाई गई एक एक लाठी अंग्रेजी राज के ताबूत में आखिरी कीमत साबित होगी। अब सुना जाके रहेगा, मैं कहता हूँ सुना जाके रहेगा। आई डिक्लेयर द वॉर। ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಯಾವ ರೀತಿ ದೌರ್ಜನ್ಯ ಧಿಮ್ಮಕ್ಕೂ ಕೊಬ್ಬಿನಿಂದ ನಡ್ಕೊತು ಭಾರತೀಯ ಹೋರಾಟಗಾರರ ಮೇಲೆ ಅದು ಯಾವ ರೀತಿ ದಾಳಿಯನ್ನು ಮಾಡ್ತು, ಮುಖ್ಯವಾಗಿ ಲಾಲಾ ಲಜಪತ್ ರಾಯ್ ಅಂತಕ್ಕಂಥ ಒಬ್ಬ ತೀವ್ರಗಾಮಿ ಲೀಡರ್ ಮೇಲೆ ಟಾರ್ಗೆಟ್ ಮಾಡಿ ಅವರ ಎದೆ ಮತ್ತು ತಲೆಗೆ ಹೊಡೆದು ಅವರು ಅಲ್ಲೇ ಅಸ್ವಸ್ಥರಾಗ್ತಾರೆ. ಅವರಕ್ಕೆ ಒಂದು ಈ ಒಂದು ಹೋರಾಟ, ಈ ಒಂದು ಸೈಮನ್ ಆಯೋಗ ಕಾರಣ ಆಯಿತು ಅಂತ ಹೇಳ್ಬೋದು. ಹಾಗೆ ಸೈಮನ್ ಒಂದು ಕಮಿಷನ್ನ ಈ ಲಾಹೋರ್ ಏನು ಘಟನೆ ನಡೀತು, ಇದಕ್ಕೆ ಪ್ರತಿಕ್ರಿಯೆ ಹೇಗಿತ್ತು ಅಂತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಲಾಹೋರ್ ಘಟನೆಯಲ್ಲಿ ಗಾಯಗೊಂಡಂತಹ ಲಾಲಾ ಲಜಪತ್ ರಾಯ್ ಪಂಜಾಬ್ನ ಕೇಸರಿ ಹೇಳ್ತಾರೆ, ದಿ ಶಾಟ್ಸ್ ದಟ್ ಹಿಟ್ ಮಿ ಆರ್ ದಿ ಲಾಸ್ಟ್ ನೈಸ್ ಟು ದಿ ಕಾಫಿನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ನನ್ನ ಮೇಲೆ ಬಿದ್ದಂಥ ಪ್ರತಿಯೊಂದು ಏಟು ಬ್ರಿಟಿಷ್ ಸರ್ಕಾರದ ಶವಪೆಟ್ಟಿಗೆಗೆ ಹೊಡೆದಂಥ ಕೊನೆಯ ಮಳೆಗಳು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಈ ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಿಂದ ಸರ್ವನಾಶ ಆಗುವುದು ನಿಶ್ಚಿತ ಅಂತ ಹೇಳಿ ಅವರು ಅಷ್ಟೊಂದು ಗಾಯಗೊಂಡಿದ್ದರೂ ಕೂಡ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಅವರ ಒಂದು ಕೆಲವೇ ದಿನಗಳಲ್ಲಿ ಅವರ ಮರಣಕ್ಕೂ ಕೂಡ ಈ ಘಟನೆ ಕಾರಣ ಆಗುತ್ತೆ. ಹಾಗೆ ಈ ಒಂದು ಲಾಲಾ ಲಜಪತ್ ರಾಯ್ ಅವರ ಏನು ಮರಣ ಆಯಿತು, ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೋಕ್ಕಾಗಿ ಕ್ರಾಂತಿಕಾರಿಗಳಾಗಿದ್ದಂಥ ಭಗತ್ ಸಿಂಗ್, ರಾಜಗುರು, ಚಂದ್ರಶೇಖರ್ ಆಜಾದ್ರ ಅವರು ಏನು ಮಾಡ್ತಾರೆ, ಆ ಒಂದು ಲಾಠಿ ಚಾರ್ಜ್ ಮಾಡಿದಂಥ ಪೊಲೀಸ್ ಆಫೀಸರ್ ಸ್ಯಾಂಡರ್ಸ್ನನ್ನು ಗುಂಡಿಕ್ಕಿ ಕೊಂದು ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ. ಹಾಗಾಗಿ ಕ್ರಾಂತಿಕಾರಕ ಚಟುವಟಿಕೆಗಳು ಕೂಡ ಹೆಚ್ಚಾಗೋದಕ್ಕೆ ಈ ಒಂದು ಲಾಹೋರ್ ಘಟನೆ ಮತ್ತು ಸೈಮನ್ ಕಮಿಷನ್ ಕಾರಣ ಆಗಿತ್ತು ವಿದ್ಯಾರ್ಥಿಗಳು. ಹಾಗೆ ಸೈಮನ್ ಯಾವಾಗ ಹಿಂತಿರುಗಿತು, ಅದು ಅನೇಕ ಚರ್ಚೆಗಳನ್ನು ಬೇರೆ ಬೇರೆ ಭಾರತೀಯ ಲೀಡರ್ಸ್ ಜೊತೆಯಲ್ಲಿ ಮಾಡಿತು. ಅದು ತನ್ನ ಅಸಹಕಾರದ ಸಂದರ್ಭದಲ್ಲೂ ಕೂಡ ಅನೇಕ ಒಂದು ದೇಶದಾದ್ಯಂತ ಸುತ್ತಾಡಿ ಅನೇಕ ವಿಷಯಗಳನ್ನು ಅದು ಕಲೆ ಹಾಕಿತು. ಮತ್ತು ಅದರ ಪ್ರಭಾವಗಳೇನು, ಅದು ಯಾವ ರೀತಿ ನಮ್ಮ ರಾಷ್ಟ್ರೀಯ ಹೋರಾಟದ ಮೇಲೆ ಬೇರೆ ಬೇರೆ ಘಟನೆಗಳ ಮೇಲೆ ಪ್ರಭಾವಗಳನ್ನು ಬೀರಿದೆ ಅಂತ ನೋಡೋದಾದರೆ, ಸೈಮನ್ ಕಮಿಷನ್ 14 ಏಪ್ರಿಲ್ 1929 ಅದು ತನ್ನ ದೇಶಕ್ಕೆ ಹಿಂತಿರುಗಿತು. ಮತ್ತು 1930 ತನ್ನ ವರದಿಯನ್ನು ಪ್ರಕಟಿಸ್ತು. ತನ್ನ ಸೈಮನ್ ಕಮಿಷನ್ ಶಿಫಾರಸುಗಳಲ್ಲಿ ಮುಖ್ಯವಾಗಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದು ಮಾಡಬೇಕು, ದಕ್ಷ ಆಡಳಿತವನ್ನು ಸರ್ಕಾರದಲ್ಲಿ ತೊಗೊಂಬರಬೇಕು, ಮತ್ತು ಮತದಾನದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು, 10-15% ಒಂದು ಜನರಿಗೆ ಮತದಾನದ ಹಕ್ಕನ್ನು ಕೊಡಬೇಕು, ಹಾಗೆ ಕೋಮುವರು ಮತಕ್ಷೇತ್ರಗಳೇನಿದ್ದಾವೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಒಕ್ಕೂಟವನ್ನು ರಚನೆ ಮಾಡಬೇಕು, ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ಭಾರತಕ್ಕೆ ಒಂದು ಫೆಡರಲ್ ಸಂವಿಧಾನವನ್ನು ರಚನೆ ಮಾಡಬೇಕು, ಹೀಗೆ ಅನೇಕ ವಿಚಾರಗಳನ್ನು ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತು. ಸೊ ಹಾಗಾಗಿ ಈ ಒಂದು ಶಿಫಾರಸುಗಳು ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಮತ್ತು ಸಾಕಷ್ಟು ಪ್ರಭಾವಿತ ಆಗಿದ್ದಂತಹ ವಿಚಾರಗಳಾಗಿತ್ತು. ಹಾಗೆ 1928 ಒಂದು INC ಏನು ಮಾಡ್ತು, ಈ ಒಂದು ಸೈಮನ್ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಿ ತನ್ನದೇ ಆದ ಒಂದು ಹೊಸ ಸಂವಿಧಾನ ಮತ್ತು ರಾಜ್ಯಾಂಗವನ್ನು ರಚನೆ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತು. ಅದನ್ನು ನೆಹರು ವರದಿ ಅಂತ ಕರಿತೀವಿ. ಇದನ್ನು ಮೋತಿಲಾಲ್ ನೆಹರುರವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು. ಹಾಗೆ INC ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡೋಕ್ಕೆ ತೀರ್ಮಾನ ಮಾಡ್ಕೊತು. 1929 ಮೊದಲನೇ ಬಾರಿಗೆ ಅದು ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಕೈಗೊಳ್ತು. ಅದರಿಂದ ತನ್ನ ಹೋರಾಟದ ಕಾವನ್ನು INC ಹೆಚ್ಚು ಮಾಡ್ಕೊಳ್ತಾ ಹೋಯಿತು. ಸೊ ಹಾಗಾಗಿ ಅದರ ಅಂಗವಾಗಿ 1930 ಕಾನೂನುಭಂಗ ಚಳುವಳಿಯನ್ನು ಮಾಡೋದಕ್ಕೆ INC ತೀರ್ಮಾನ ಮಾಡ್ಕೊತು. ಗಾಂಧೀಜಿಯವರು
ಉಪ್ಪಿನ ಸತ್ಯಾಗ್ರಹ ಹಾಗೆ ಅನೇಕ ರೀತಿಯ ಸತ್ಯಾಗ್ರಹಗಳನ್ನು ಹಮ್ಮಿಕೊಳ್ಳೋದಕ್ಕೆ ಈ ಒಂದು ಸೈಮನ್ ಕಮಿಷನ್ ಪ್ರಭಾವ ಬೀರಿತು. ಹಾಗೆ ಸೈಮನ್ ಕಮಿಷನ್ ಹೇಳಿತು, ಭಾರತ ಸಂವಿಧಾನ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ದುಂಡು ಮೇಜಿನ ಸಭೆಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ತನ್ನ ವರದಿಯಲ್ಲಿ ಹೇಳಿತು. ಹಾಗಾಗಿ 1930, 1931, 1932 ಮೂರು ದುಂಡು ಮೇಜಿನ ಪರಿಷತ್ತುಗಳು ಲಂಡನ್ನಲ್ಲಿ ನಡೆದವು. ಈ ಮೂರು ಸಭೆಗಳು ನಡೆಯೋದಕ್ಕೆ ಸೈಮನ್ ಆಯೋಗ ಒಂದು ರೀತಿ ಕಾರಣ ಅಂತ ಹೇಳ್ಬೋದು. ಹಾಗೆ ಸೈಮನ್ ಆಯೋಗದ ಹಲವಾರು ಶಿಫಾರಸುಗಳು, ಅದು ತನ್ನ ವರದಿಯಲ್ಲಿ ಕೊಟ್ಟಂಥ ಅಂಶಗಳು 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅಳವಡಿಸಲಾಯಿತು. ಸರ್ಕಾರ ಆ ಒಂದು ಶಿಫಾರಸುಗಳನ್ನು ಅಳವಡಿಸ್ಕೊಂಡು ಜಾರಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಒಂದು ಸಂವಿಧಾನ ಮತ್ತು ಸರ್ಕಾರದ ಮಟ್ಟದಲ್ಲಿ ಮಾಡಿತು. ಹಾಗೆ ಕ್ರಾಂತಿಕಾರಿಗಳು ಲಾಲಾ ಲಜಪತ್ ರಾಯ್ ಅವರ ಒಂದು ಮರಣಕ್ಕೆ ಪ್ರತೀಕಾರವಾಗಿ 1928 ಡಿಸೆಂಬರ್ 17 ಜೆ ಪಿ ಸ್ಯಾಂಡರ್ಸ್ ಅಂತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೊಂದರು. ಹೀಗೆ ಸೈಮನ್ ಆಯೋಗ ಒಂದು ಸಾಕಷ್ಟು ವಿಚಾರಗಳನ್ನು ಒಳಗೊಂಡು ಅದರ ವಿರುದ್ಧದ ಹೋರಾಟ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಮತ್ತು ನಮ್ಮ ಸಂವಿಧಾನಾತ್ಮಕ ಬೆಳವಣಿಗೆಯ ಒಂದು ಇತಿಹಾಸದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಭಾವಗಳನ್ನು ಬೀರಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಕ್ಲಾಸಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ.